ಪ್ರಾರ್ಥನೆ ನಮ್ಮ ಜೀವನದ ಪ್ರತಿಫಲನ ಸಂತ ಯೋಹಾನರು ಬರೆದ ಶುಭ ಸಂದೇಶ ಅಧ್ಯಾಯ 14 ವಾಕ್ಯಗಳು 1 ರಿಂದ 14 ರವರೆಗೆ ಯೇಸು ಸ್ವಾಮಿ ತಮ್ಮ ಮಾತನ್ನು ಮುಂದುವರಿಸುತ್ತಾ ಶಿಷ್ಯರಿಗೆ ನೀವು ಹೃದಯದಲ್ಲಿ ಕಳವಳಗೊಳ್ಳದಿರಿ ದೇವರಲ್ಲಿ ವಿಶ್ವಾಸವಿಡಿ ನನ್ನಲ್ಲಿಯೂ ವಿಶ್ವಾಸವಿಡಿ ನನ್ನ ಪಿತನ ಆಸ್ಥಾನದಲ್ಲಿ ಅನೇಕ ನಿವಾಸಗಳು ಇವೆ ಹಾಗಿಲ್ಲದ ಪಕ್ಷದಲ್ಲಿ ನಿಮಗೆ ತಿಳಿಸುತ್ತಿದ್ದೆ ನಾನು ಹೋಗಿ ನಿಮಗೆ ಸ್ಥಳವನ್ನು ಅಣಿಗೊಳಿಸುತ್ತೇನೆ ಅಣಿಗೊಳಿಸಿದ ಬಳಿಕ ಹಿಂದಿರುಗಿ ಬಂದು ನಿಮ್ಮನ್ನು ಕರೆದೊಯ್ಯುತ್ತೇನೆ ನಾನಿರುವಲ್ಲಿಯೇ ನೀವು ಇರಬೇಕು ನಾನು ಹೋಗುವ ಎಡೆಗೆ ಮಾರ್ಗವು ನಿಮಗೆ ತಿಳಿದೇ ಇದೆ ಎಂದು ಹೇಳಿದರು ಆಗ ತೋಮನು ಪ್ರಭುವೇ ನೀವು ಎಲ್ಲಿಗೆ ಹೋಗುತ್ತೀರೆಂದು ನನಗೆ ತಿಳಿಯದು ಅಂದ ಮೇಲೆ ಅಲ್ಲಿಗೆ ಹೋಗುವ ಮಾರ್ಗವು ಹೇಗೆ ತಿಳಿದಿತ್ತು ಎಂದು ಕೇಳಿದನು ಅದಕ್ಕೆ ಯೇಸು ಮಾರ್ಗವು ಸತ್ಯವು ಜೀವವು ನಾನೇ ನನ್ನ ಮುಖಾಂತರ ಬಾರದ ಹೊರತು ಯಾರೂ ಪಿತನ ಬಳಿಗೆ ಬರಲಾರರು ನೀವು ನನ್ನನ್ನು ಅರಿತವರಾಗಿದ್ದರೆ ನನ್ನ ಪಿತನನ್ನು ಕೂಡ ಅರಿಯುತ್ತಿದ್ದಿರಿ ಈಗಿನಿಂದ ಅವರನ್ನು ನೀವು ಅರಿತವರಾಗಿದ್ದೀರಿ ಹಾಗೂ ಕಂಡೂ ಇದ್ದೀರಿ ಎಂದು ನುಡಿದರು ಆಗ ಫಿಲಿಪ್ಪನು ಪ್ರಭು ನಮಗೆ ಪಿತನನ್ನು ತೋರಿಸಿ ಅಷ್ಟೇ ಸಾಕು ಎಂದನು ಅದಕ್ಕೆ ಉತ್ತರವಾಗಿ ಯೇಸು ನಾನು ಇಷ್ಟು ಕಾಲ ನಿಮ್ಮೊಡನೆ ಇದ್ದರೂ ನಾನು ಯಾರೆಂಬುದನ್ನು ನೀನು ಅರಿತುಕೊಳ್ಳಲಿಲ್ಲವೇ ನನ್ನನ್ನು ನೋಡಿದವನು ಪಿತನನ್ನು ನೋಡಿದವನಾಗಿದ್ದಾನೆ ಹೀಗಿರುವಾಗ ಫಿಲಿಪ್ಪನೇ ನಮಗೆ ಪಿತನನ್ನು ತೋರಿಸಿ ಎಂದು ಹೇಗೆ ಕೇಳುತ್ತಿ ನಾನು ಪಿತನಲ್ಲಿ ಇದ್ದೇನೆ ಪಿತನು ನನ್ನಲ್ಲಿ ಇದ್ದಾರೆ ಇದನ್ನು ನೀನು ವಿಶ್ವಾಸಿಸುವುದಿಲ್ಲವೇ ನಾನು ನಿಮಗೆ ಹೇಳುವ ಮಾತುಗಳನ್ನು ನನ್ನಷ್ಟಕ್ಕೆ ನಾನೇ ಆಡುತ್ತಿಲ್ಲ ಪಿತನೇ ನನ್ನಲ್ಲಿದ್ದುಕೊಂಡು ತಮ್ಮ ಕಾರ್ಯವನ್ನು ಸಾಧಿಸುತ್ತಾರೆ ನಾನು ಪಿತನಲ್ಲಿ ಇದ್ದೇನೆ ಪಿತನು ನನ್ನಲ್ಲಿ ಇದ್ದಾರೆ ಎನ್ನುವ ನನ್ನ ಮಾತುಗಳನ್ನು ವಿಶ್ವಾಸಿಸಿರಿ ಇಲ್ಲವೇ ನಾನು ಸಾಧಿಸಿದ ಸುಕೃತ್ಯಗಳ ನಿಮಿತ್ತದಿಂದಾದರೂ ವಿಶ್ವಾಸಿಸಿರಿ ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ನನ್ನಲ್ಲಿ ವಿಶ್ವಾಸವುಳ್ಳವನು ನಾನು ಸಾಧಿಸುವ ಕಾರ್ಯಗಳನ್ನು ಆತನೂ ಸಾಧಿಸುವನು ಅಷ್ಟೇ ಏಕೆ ಅವುಗಳಿಗಿಂತಲೂ ಮಹತ್ ಕಾರ್ಯಗಳನ್ನು ಸಾಧಿಸುವನು ಏಕೆಂದರೆ ನಾನು ಪಿತನ ಬಳಿಗೆ ಹೋಗುತ್ತೇನೆ ಇದಲ್ಲದೆ ನೀವು ನನ್ನ ಹೆಸರಿನಲ್ಲಿ ಕೇಳಿಕೊಳ್ಳುವುದನ್ನೆಲ್ಲ ಮಾಡುತ್ತೇನೆ ಹೀಗೆ ಪಿತನಿಗೆ ಪುತ್ರನಲ್ಲಿ ಮಹಿಮೆ ಉಂಟಾಗುವುದು ಹೌದು ನನ್ನ ಹೆಸರಿನಲ್ಲಿ ನೀವು ಏನನ್ನು ಕೇಳಿದರೂ ನಾನು ಅದನ್ನು ಮಾಡಿಯೇ ತೀರುವೆನು ಒಂದು ಜನಪ್ರಿಯ ಮಾತಿದೆ ನಕ್ಷತ್ರಗಳನ್ನು ಹಂಬಲಿಸು ಬೆಟ್ಟದ ತುದಿಯನ್ನಾದರೂ ತಲುಪುವೆ ಬೆಟ್ಟದ ತುದಿಯನ್ನು ಹಂಬಲಿಸಿದರೆ ಈ ಮಣ್ಣನ್ನು ಬಿಟ್ಟು ಕದಲಲಾರೆ ನಮ್ಮೆಲ್ಲರ ಬದುಕಿನಲ್ಲಿ ಇದು ನಿಜ ನಾವೆಲ್ಲ ಧಾರ್ಮಿಕ ವ್ಯಕ್ತಿಗಳಾಗಲು ಹಂಬಲಿಸುತ್ತೇವೆ ಹೊರತು ಆಧ್ಯಾತ್ಮಿಕ ವ್ಯಕ್ತಿಗಳಾಗಲು ಅಲ್ಲ ನಾವು ಸಣ್ಣ ಪುಟ್ಟ ಆಸೆಗಳನ್ನಿಟ್ಟುಕೊಳ್ಳುತ್ತೇವೆ ಆದರೆ ನಿಜವಾದ ಬದುಕಿನ ಶುದ್ಧತೆಗೆ ಮತ್ತು ಪರಿಪೂರ್ಣತೆಗೆ ಪ್ರಯತ್ನಿಸುವುದಿಲ್ಲವೇನೋ ಅನಿಸುತ್ತದೆ ನಮ್ಮ ಆಚರಣೆಗಳು ಕೂಡ ನಮಗೆ ಯಾವುದೋ ಒಂದು ಒಣ ತೃಪ್ತಿಯನ್ನು ನೀಡುತ್ತವೆ ಹೊರತು ನಿಜವಾದ ಫಲವನ್ನು ನೀಡುವುದಿಲ್ಲ ನಮ್ಮ ಆಚಾರಗಳು ಎಲ್ಲವೂ ಒಳ್ಳೆಯದೇ ಆದರೆ ಶ್ರೀ ದೇವರಲ್ಲಿ ನಾವು ಒಂದಾಗಿ ಫಲ ನೀಡದಿದ್ದರೆ ಯಾವುದೇ ಪ್ರಯೋಜನವಿಲ್ಲ ಸಂತ ಯೋಹಾನರ ಶುಭ ಸಂದೇಶವು ಈ ನಿಟ್ಟಿನಲ್ಲಿ ಬೆಳಕು ಚೆಲ್ಲಿದೆ ಡಾಕ್ಟರ್ ಅಲೆಕ್ಸ್ ಹಾಲ್ ಒಬ್ಬ ಕಟು ನಿರೀಶ್ವರವಾದಿಯಾಗಿದ್ದ ಒಮ್ಮೆ ಆತ ಲೂರ್ದಿನ ಮಾತೆಯ ಮಧ್ಯಸ್ಥಿಕೆಯಲ್ಲಿ ನಡೆಯುವ ಪ್ರಾರ್ಥನೆಯ ಅದ್ಭುತ ಫಲಗಳ ಸುಳ್ಳು ಪ್ರಚಾರಗಳ ನಿಜ ಸ್ಥಿತಿಯನ್ನು ತಿಳಿದುಕೊಳ್ಳಲು ಹೊರಟರು ಅಧಿಕಾರಿಗಳ ಅನುಮತಿ ಪಡೆದುಕೊಂಡು 6 ತಿಂಗಳು ಅಲ್ಲೇ ವಾಸ ಮಾಡಿ ಎಲ್ಲವನ್ನು ನೇರವಾಗಿ ಕಂಡು ಯೇಸುವನ್ನು ಸ್ವೀಕರಿಸಿಕೊಂಡು ಕ್ರೈಸ್ತರಾದರು ಅನಂತರ ಅವರು ಪ್ರೇಯರ್ ಇನ್ ಪವರ್ ಎಂಬ ಗ್ರಂಥವನ್ನು ಬರೆದರು ಮತ್ತು ಪ್ರಾರ್ಥನೆಯ ಜೀವನವನ್ನು ಪರಿವರ್ತಿಸುವ ಶಕ್ತಿಯಾಗಿದೆ ಎಂದು ಜಗಕ್ಕೆ ಸಾರಿದರು ಹೌದು ಪ್ರಾರ್ಥನೆ ದೈಹಿಕವಾಗಿಯೂ ಮಾನಸಿಕವಾಗಿಯೂ ಪರಿವರ್ತಿಸುವ ಶಕ್ತಿಯಾಗಿದೆ ಪ್ರಾರ್ಥನೆಯ ಮುಖಾಂತರ ನಾವು ದೇವರೊಂದಿಗಿರುವ ಸಂಬಂಧವನ್ನು ದೃಢಪಡಿಸುತ್ತೇವೆ ಪ್ರಾರ್ಥನೆ ನಮ್ಮ ಜೀವನವನ್ನು ಬೆಳಕಾಗಿಸುವ ಶಕ್ತಿಯಾಗಿದೆ ಪ್ರತಿಯೊಬ್ಬ ವ್ಯಕ್ತಿಯು ಒಂದು ದೀಪದಂತೆ ತನ್ನ ದಿನನಿತ್ಯ ಜೀವನದಲ್ಲಿ ತಾನು ಮಾಡುವ ಒಳ್ಳೆಯ ಕೆಲಸ ಕಾರ್ಯಗಳ ಮತ್ತು ಪ್ರಾರ್ಥನಾ ಜೀವನದ ಮೂಲಕ ಇತರರಿಗೆ ಬೆಳಕನ್ನು ನೀಡುವ ಒಂದು ಸಾಧನವಾಗುವ ಅವಶ್ಯಕತೆ ಇದೆ
ನಮ್ಮ ಜೀವನವೇ ಇತರರಿಗೆ ಪ್ರಾರ್ಥನೆಯಾದಾಗ ಇದು ಸಾಧ್ಯ. ಶರೀರಕ್ಕೆ ಆಹಾರವೆಂಬಂತೆ ಆತ್ಮನ ಪೋಷಣೆಗೆ ಪ್ರಾರ್ಥನೆ ಅನಿವಾರ್ಯವಾಗಿದೆ. ವಿಲಿಯಂ ಬರ್ಕ್ಲೆಯವರ ಪ್ರಕಾರ ನಮ್ಮ ಜೀವನವನ್ನು ದೇವರಲ್ಲಿ ಅರ್ಪಿಸುವುದೇ ಒಂದು ಪ್ರಾರ್ಥನೆ. ಪ್ರಾರ್ಥನೆಯಿಂದ ನಮಗೆ ಸಿಗುವ ಬಿಡುಗಡೆ ಸ್ವಾತಂತ್ರ್ಯದ ಕೀಲಿಗೈ ಆಗಿದೆ. ಪ್ರಭು ಕ್ರಿಸ್ತರು ಎಲ್ಲ ಘಟನೆಗಳ ಹಿಂದೆ ಪಿತರಾದ ದೇವರೊಂದಿಗೆ ದೀರ್ಘ ಸಮಯ ಪ್ರಾರ್ಥಿಸುತ್ತಿದ್ದರು. ಮದರ್ ತೆರೇಸಾ, ಅಬ್ರಹಾಂ ಲಿಂಕನ್, ಥಾಮಸ್ ಆಲ್ವಾ ಎಡಿಸನ್, ಮಹಾತ್ಮ ಗಾಂಧೀಜಿಯವರ ಧಾರ್ಮಿಕ ಮತ್ತು ದೈಹಿಕ ಶಕ್ತಿಯ ಪ್ರಚೋದನೆ ಪ್ರಾರ್ಥನೆಯಾಗಿತ್ತು. ನಾವು ಶ್ರೀದೇವರ ಮೇಲೆ ವಿಶ್ವಾಸವಿಟ್ಟು ಅವರಲ್ಲಿ ಐಕ್ಯರಾದಾಗ ನಮ್ಮ ಜೀವನವೇ ಒಂದು ಅರ್ಥಪೂರ್ಣ ಪ್ರಾರ್ಥನೆಯಾಗುತ್ತದೆ. ಅದು ನಮ್ಮ ನಡೆನುಡಿಯಲ್ಲಿ ವ್ಯಕ್ತವಾಗುತ್ತದೆ. ಆಗ ಮಾತ್ರ ನಾವು ಯೇಸುವಳು ಹೇಳುವಂತೆ ದೀಪಸ್ತಂಭದ ಮೇಲೆ ಇಟ್ಟ ದೀಪದಂತೆ ಇತರರಿಗೆ ಬೆಳಕನ್ನು ನೀಡಲು, ಇತರರ ಬೆಳಕನ್ನು ಬಾಳನ್ನು ಬೆಳಗಿಸಲು ಸಾಧ್ಯವಾಗುತ್ತದೆ. ಒಬ್ಬ ಮಹಾತ್ಮರು ಪ್ರಾರ್ಥನೆಯ ಫಲವನ್ನು ಕುರಿತು ಇಂತೆನ್ನುತ್ತಾರೆ: ನನ್ನ ಸಂತೋಷಕ್ಕೋಸ್ಕರ ನಾನು ಪ್ರಾರ್ಥನೆ ಮಾಡಿದಾಗ ದೇವರು ಬಹಳ ದುಃಖದಲ್ಲಿ ಬಾಳುವವರನ್ನು ನನಗೆ ತೋರಿಸಿಕೊಟ್ಟರು. ಸಂಪತ್ತಿಗಾಗಿ ನಾನು ಬೇಡಿಕೊಂಡಾಗ ಕಠಿಣವಾಗಿ ದುಡಿಯುವುದು ಹೇಗೆ ಎಂದು ಅವರು ನನ್ನನ್ನು ಬೋಧಿಸಿದರು. ಸಮಾಧಾನ ನೀಡಲೆಂದು ಪ್ರಾರ್ಥಿಸಿದಾಗ ಪರರಿಗೆ ಹೇಗೆ ನೆರವಾಗಬೇಕೆಂದು ನನಗೆ ಹೇಳಿಕೊಟ್ಟರು. ನಾನು ಕೇಳಿದ ಯಾವುದನ್ನೂ ದೇವರು ನನಗೆ ಕೊಡಲಿಲ್ಲ, ಆದರೆ ನನ್ನ ಜೀವನವನ್ನೇ ಪ್ರಾರ್ಥನೆಯಾಗಿ ಪರಿವರ್ತಿಸಿದರು. ಇಂದು ಈ ದೇವರ ವಾಕ್ಯವನ್ನು ಧ್ಯಾನಿಸಿ ಅದರಿಂದ ಪ್ರೇರಿತರಾಗಿ ಬೇರೆಯವರಿಗೆ ಬೆಳಕನ್ನು ನೀಡುವ ದೀಪಗಳಂತಾಗಲು ಬೇಕಾದ ವರಪ್ರಸಾದಗಳಿಗಾಗಿ ಪ್ರಾರ್ಥಿಸೋಣ. ಆಮೇನ್.